ಪ್ರತಿ ದಿನ ನನಗೊಂದು ಕಂಪ್ಲೇಂಟ್ ಹೇಳ್ತಾರ ಪಾಪ ನಮ್ಮ ಜನ. ಆದ್ರೆ ಜನಗಳು ನಾನು ಕೆಲಸ ಮಾಡಿ ನನ್ನ ಮೇಲೆ ನನಗೆ ಅಸಹಾಯ ಅಂತ ಪರಿಸ್ಥಿತಿ ಬಂದಿದೆ. ನಾವು ಕೆಲಸ ಮಾಡಿನೂ ಯಾಕೆ ಜನರ ತನ್ನ ಬಯಸ್ಕೊಬೇಕು ಅನ್ನೋಂತ ಪರಿಸ್ಥಿತಿ ನಿಕ್ಕಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಒಂದು ಲೈಟನ್ನು ಕೂಡ ದುರಸ್ತಿ ಮಾಡಿರಲ್ಲ ಕೊರೋನಾ ಟೈಮಲ್ಲಿ, ಅಂತ ಟೈಮಲ್ಲಿ ಕೂಡ ಬಿಲ್ ಮಾಡಿದ್ದಾರೆ. ನಾನು ಇವತ್ತಿಗೂ ನಾನು 1.5 ವರ್ಷ ಆಗಿದೆ ಸದಸ್ಯನಾಗಿ, ಇವತ್ತಿಗೂ ನಾನು ಒಂದು 12 ಗಾಡಿ ನೋಡೇ ಇಲ್ಲ ನಮ್ಮ ನಗರಸಭೆ ಆವರಣದಲ್ಲಾಗಲಿ ನಮ್ಮ ನಗರಸಭೆಯಲ್ಲಾಗಲಿ. ಮಕ್ಕಳು ಹೆಣ್ಮಕ್ಳು ಓಡಾಡೋ ಬೀದಿಗಳು ಭಾರಿ ದಿಗಿಲು ಬೀಳ್ತಾ ಇದ್ದಾರೆ. ಸಚಿವರಿಗೂ ಕೂಡ ನಾನು ಇದ್ರ ಬಗ್ಗೆ ವಿಶೇಷವಾಗಿ ನಾನೇ ಭೇಟಿಯಾಗಿ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ. ಈ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ, ನನ್ನ ನಗರಸಭೆ ವ್ಯಾಪ್ತಿಯ ನನ್ನ ನಗರಸಭೆ 20ನೇ ವಾರ್ಡಿನಲ್ಲಿ ಈ ಬೀದಿ ದೀಪಗಳ ದುರಸ್ತಿ ಬಗ್ಗೆ ತುಂಬ ಕಾಟವಾಗಿದೆ ನಮಗೆ. ನಮ್ಮ ನಗರಸಭೆಯಿಂದ ಸುಮಾರು ವರ್ಷಕ್ಕೆ 40 ಲಕ್ಷ ರೂಪಾಯಿ ಅಂತ ದುಡ್ಡನ್ನು ಬೀದಿ ದೀಪಗಳ ದುರಸ್ತಿಗೆ ಖರ್ಚು ಮಾಡ್ತಾ ಇರ್ತಾರೆ. ಇದನ್ನು ಸುಮಾರು ಇಷ್ಟು ದಿನ ಟೆಂಡರ್ ಕರೆದಿರೋದಿಲ್ಲ, ಪ್ರೈವೇಟವ್ರು ಕೊಟ್ಟು ದುರಸ್ತಿ ಮಾಡಿಸ್ತಾ ಇರ್ತಾರೆ. ಇದು ವರ್ಷದಿಂದ ಸುಮಾರು ನಾನು ಎಲೆಕ್ಟೆಡ್ ಆಗಿ ಒಂದು 1.5 ವರ್ಷ ಆಗ್ತಾ ಬಂದಿದೆ. ಇವತ್ತರೆಗೂ ಇದನ್ನು ಪರಿಹಾರ ಮಾಡೋಕ್ಕೆ ನಮ್ಮ ನಗರಸಭೆ ಅಧಿಕಾರಿಗಳಿಂದ ಇವತ್ತರೆಗೂ ಆಗಿಲ್ಲ ಅಂತ ನಾನು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರತಿದಿನ ಜನರು ಇಡಿ ಶಾಪ ಆಗುವಂಥ ಪರಿಸ್ಥಿತಿ ತಂದಿಕ್ಕಿದ್ದಾರೆ ನಗರಸಭೆ ಅಧಿಕಾರಿಗಳು ನಮಗೆ. ಪ್ರತಿದಿನ ನಾನು ನಗರಸಭೆ ಅಧಿಕಾರಿಗಳ ಹತ್ರ ಹೋಗಿ ಇದ್ರ ಬಗ್ಗೆ ಹೇಳಿ ನನಗೆ ಸಾಕಾಗಿದೆ. ಜನರು ನಮ್ಮ ಬಗ್ಗೆ ಅವಿಶ್ವಾಸ ಅಂತ ಬರುವಂತಹ ಸಂದರ್ಭ ಕೂಡ ತಂದಿಕ್ಕಿಟ್ಟಿದ್ದಾರೆ ನಮ್ಮ ನಗರಸಭೆ ಅಧಿಕಾರಿಗಳು. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಒಬ್ಬ ಗುತ್ತಿಗೆದಾರನ ರಕ್ಷಣೆ ಮಾಡೋದಕ್ಕೆ ನಮ್ಮ ನಗರಸಭೆ ಜನರಿಗೆ ಇಂಥ ದುರಸ್ಥಿತಿ ತಂದಿಕ್ತಾ ಇದ್ದಾರೆ ಅಂತ ನಮಗೇನು ಅಂತ ನಮ್ಗೆ ಯಾವುದೇ ಥರ ಅಂತ ಸಂದೇಶಗಳು ನೂರಾರಿದೆ. ಇಷ್ಟು ದಾಖಲೆಗಳ ಸಮೇತ ಕೊಡ್ತೀನಿ ನಾನು. ಆದರೆ ಈ ವ್ಯವಸ್ಥೆಯಿಂದ ಬೇಗ ನಮಗೆ ಪರಿಹಾರ ಕೊಡಬೇಕು ಅಂತ ಸುಮಾರು ಸಲ ನಾನು ಸುಮಾರು ಅಧಿಕಾರಿಗಳಿಗೆ ನಾನು ಭೇಟಿ ಮಾಡಿ ಅಧ್ಯಕ್ಷರಿಗಿಂತ ಕೊಟ್ಟು ತಿಳಿಸಿದ್ದೀನಿ. ವಿನಾಕಾರಣ ಏನೋ ಒಂದು ಸಬೂಬು ಬೇಡ್ಕೊಂಡು ಅವರು ಇದಿಷ್ಟು ತೊಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಜನರ ಹತ್ರ ನಮಗೆ ಇಷ್ಟು ಶಾಪ ಹಾಕುವಂಥ ಪರಿಸ್ಥಿತಿ ಬಂದಿದೆ. ಜನರು ಇಡೀ ಶಾಪ ಆಗ್ತಾರೆ. ಈ ಪ್ರತಿದಿನ ಸಂಜೆ 6 ಗಂಟೆ ಆಗಿರೋಕ್ಕೆ ಇದನ್ನು ಆಫ್ ಮಾಡೋವಂಥವ್ರು ಆನ್ ಮಾಡೋವಂಥವ್ರು ಕೂಡ ಕೇಳೋರೇ ಅಂತೀರ ಆಗಿರೋಂಥ ಪರಿಸ್ಥಿತಿ ತಂದಿಕ್ಕಿದ್ದಾರೆ. ಟೈಮ್ ಕರೆಕ್ಟಾಗಿ ಯಾರೂ ಆಫ್ ಮಾಡಲ್ಲ, ಟೈಮ್ ಕರೆಕ್ಟಾಗಿ ಯಾರೂ ಆನ್ ಮಾಡೋದಿಲ್ಲ. ಇದೇ ಸಂಜೆ ಆಗಿದ ತಕ್ಷಣ ನಮಗೆ ಅದೇ ನಮ್ಮ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳು ಕಾಟ ಬೇರೆ ಹೆಚ್ಚಾಗಿದೆ. ಹೆಣ್ಣುಮಕ್ಕಳು ಓಡಾಡಬೇಕಾದ್ರೆ ಬೀದಿ ದೀಪಗಳು ಇಲ್ದಿರಾ ಆ ಜೊತೆ ನಾಯಿ ಕಚ್ಚಿ ನಮಗೆ ಇಡೀ ಶಾಪ ಹಾಕುವಂಥ ಪರಿಸ್ಥಿತಿ ಕೂಡ ತಂದಿಕ್ಕಿದ್ದಾರೆ ನಮ್ಮ ನಗರಸಭೆಯಿಂದ. ಯಾಕೆ ಅಂತ ಅರ್ಥ ಆಗ್ತಾ, ನಾನು ಸುಮಾರು ಸಲ ಇದ್ರ ಬಗ್ಗೆ ನಾನು ಸುಮಾರು ಅಧಿಕಾರಿಗಳ ಹತ್ರ ನಾನು ನನ್ನ ಗೋಡನ್ನು ತೋಡ್ಕೊಂಡಾಗ ಅವ್ರು ಯಾವುದೇ ಥರ ಸುಬ ಏನೋ ಒಂದು ಸಬೂಬು ಹೇಳಿ ಆ ಟೈಮ್ ಕರೆಕ್ಟಾಗಿ ಹೇಳಿ ಮುಂದಿನ ದಿನಗಳ ಇದನ್ನು ಸರಿಪಡಿಸಿ ಹೇಳ್ಕೊಂಡೇ ಬರ್ತಾನೆ ಇದ್ದಾರೆ. ಇದು ಪರಿಹಾರ ಅಂತ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಾನು ತುಂಬ ಸೂಕ್ಷ್ಮವಾಗಿ ನಾನು ತಗೊಂಡು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇದಕ್ಕೆ ಯಾವುದೇ ಥರ ತಡೆಯೋಕ್ಕಾಗ್ತಾ ನಾನು ಉನ್ನತ ಅಧಿಕಾರಿಗಳ ಮಟ್ಟಕ್ಕೆ ಕೂಡ ನಾನು ಬೆಳಗ್ಗೆ ನಾನು ಪತ್ರ ಬರಿತಾ ಇದ್ದೀನಿ. ಪತ್ರದ ಮೂಲಕ ಅದು ನಾನು ವೈಯಕ್ತಿಕವಾಗಿ ಭೇಟಿ ಮಾಡೋಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. ಈ ವ್ಯವಸ್ಥೆ ಯಾಕೆ ಸರೋಗಬೇಕು ಅಂದರೆ ಸುಮಾರು ನೋಡಿ, ಇನ್ನಾಗಲೇ ಬಂದು 40 ಲಕ್ಷ ರೂಪಾಯಿ ತಿಂಗಳಿಗೆ ಖರ್ಚು ಮಾಡ್ತಾರೆ ನಮ್ಮ ನಗರಸಭೆಯಿಂದ. ಸುಮಾರು 35 ಲಕ್ಷ ರೂಪಾಯಿ ಟೆಂಡರ್ ಆಗಿದೆ. ಇದು ವರ್ಷಕ್ಕೆ ಖರ್ಚು ಮಾಡುವಂಥ ದುಡ್ಡು. ಆ ದರ್ಶನದಿಂದ ಮತ್ತೆ ಇನ್ನೊಂದು ದೊಡ್ಡ ವ್ಯವಸ್ಥೆ ಅಂದರೆ, ನಮ್ಮಲ್ಲಿ 1 ವರ್ಷದಿಂದ ಎಲ್ಲ ನಗರಸಭೆಯನ್ನು ಬೇಕಾದ್ರೆ ನಗರಸಭೆ ಸದಸ್ಯರನ್ನು ಕೇಳಿ, ಒಂದು ನಮ್ಮ ನಗರಸಭೆಯಲ್ಲಿ LED ಲೈಟು ದುರಸ್ತಿ ಮಾಡಿಲ್ಲ. ಒಂದು ನಗರಸಭೆ ಲೈಟನ್ನು ಕೂಡ ದುರಸ್ತಿ ಮಾಡಿರೋದಿಲ್ಲ. ಆ ಲೈಟಿನಿಂದಾಗ ನಾವು ಸ್ವಂತ ದುಡ್ಡುಗಳಿಂದ ನಾವೆಲ್ಲ ಸದಸ್ಯರು ನಾನು ಸಭೆ ಅಂತ ನಾನು ಬಂದಾಗ ಸುಮಾರು ಒಂದು 20-25 ಲೈಟ್ಗಳನ್ನ ಸ್ವಂತ ದುಡ್ಡಿನಿಂದ ತೊಗೊಂಬಂದು ಹಾಕಿದ ಪರಿಸ್ಥಿತಿ. ಯಾಕಂದರೆ ನಮ್ಮಲ್ಲಿ ಒಂದು ಆದೇಶ ಇದೆ ಹೊಸ ಲೈಟ್ಗಳನ್ನ ಪರ್ಚೇಸ್ ಮಾಡೋದಂತ, ಅದಕ್ಕೂ ನಾವು ತಲೆಬಗ್ಸಿದ್ದೀವಿ. ಅದಕ್ಕೆ ಯಾವುದೇ ನಮ್ಮದು ತಗಳಾರಿಲ್ಲ. ನಾವು ಸರ್ಕಾರದ ಆದೇಶಗಳಿಗೆ ನಾವು ಪಾಲಿಸ್ತಾನೆ ಬಂದಿದ್ದೀವಿ. ಅವ್ರಿಗೆ ಯಾರಿಗೂ ನಾವು ತುಕಾರ ಪ್ರಯತ್ನ ಏನು ಅದ್ರ ಬಗ್ಗೆ ನಾವು ಅದನ್ನು ದ್ವೇಷ ಮಾಡ್ತಾ ಇಲ್ಲ. ಆದರೂ ಸಹ ನೋಡಿ, ಇಲ್ಲಿ LEDಗಳಿಗೆ ಸುಮಾರು LED ಅಂತ ಬಲ್ಬ್ಗಳಿಗೆ 70 ವ್ಯಾಟ್ ಅಂತ ನಾವು ಅದಕ್ಕೆ 165 ರೂಪಾಯಿ ಒಂದಕ್ಕೆ ದುರಸ್ತಿಗೆ ಅಂತ ಬಿಲ್ ಮಾಡ್ಕೊತಾ ಇದ್ದಾರೆ. ಒಂದು LED ಕೂಡ ಇವತ್ತರೆಗೂ ನಾನು ಬಂದಾಗಿಂದ ನನ್ನ ಪ್ರಕಾರ ದುರಸ್ತಿ ಮಾಡಿಕೊಟ್ಟಿಲ್ಲ. ನಾನು ಬಲವಂತ ಮಾಡಿ ಯಾವುದೋ ಕಾಂಟ್ರಾಕ್ಟರ್ ಹೇಳಿದಾಗ ಒಂದು 4 ಲೈಟ್ಗಳು 5 ಲೈಟ್ಗಳು ಕೊಟ್ಟಾಗ ಅದು 4 ಲೈಟ್ ಮಾತ್ರ ಕೊಟ್ಟಿದೆ ಅಂತ 1 ವರ್ಷಕ್ಕೆ. ಆದರೆ ಪ್ರತೀತಿಗಳು ಕೂಡ ಇದ್ರ ಬಗ್ಗೆ ಬಿಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಯಾರು ಏನು ತುಗಾರ ಯಾರು ತುಟಿ ಬಿಚ್ಚುತ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇದೊಂದು ದೊಡ್ಡ ಹಗರಣ ಅಂತ ಭಾವಿಸ್ತಾ ಇದ್ದೀನಿ ನಾನು ಇದ್ರ ಬಗ್ಗೆ. ಇದು ಮುಂದೆ ಇದ್ರ ಬಗ್ಗೆ ತನಿಖೆ ಕೂಡ ಬರಿತೀನಿ. ನಾನು ಪತ್ರ ಬರಿತಾ ಇದ್ದೀನಿ. ಇದ್ರ ಬಗ್ಗೆ ಯಾರೇ ಇದ್ರ ಬಗ್ಗೆ ಇನ್ವಾಲ್ವ್ ಆಗಲಿ, ಇದ್ರ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ. ದಯವಿಟ್ಟು ನಗರಸಭೆಗಳು ಇದೇನು ಈಗಲಾದರೂ ಇದ್ರ ಬಗ್ಗೆ ಜನರಿಗೆ ಅನುಕೂಲವಾಗುವಂತಹ ಜನಸ್ನೇಹಿ ನಗರಸಭೆ ಆಗಿ ಪರಿವರ್ತನೆಗೊಳ್ಳಬೇಕು ಅಂತ ಇದನ್ನು ನಾನು ಕೋರ್ಕೊತಾ ಇದ್ದೀನಿ. ಆದರೂ ಇದಂತ ಬರೀ 15 ವಾರ್ಡ್ಗೆ ಒಂದು ಗಾಡಿ ಇಕ್ಬಿಟ್ಟು ಒಂದು ವಾಹನ ಇಕ್ಬಿಟ್ಟು ನಮ್ಮಲ್ಲಿ ದುರಸ್ತಿ ಮಾಡಬೇಕು ಅಂತ ನಾವೊಂದು ವರ್ಕ್ ಆರ್ಡರ್ ಕೊಟ್ಟಿದ್ದು, ಕಾರ್ಯಾದೇಶಗಳು ಕೊಟ್ಟಿರ್ತೀವಿ. ಆದರೆ 1 ವರ್ಷದಿಂದ ಸುಮಾರು ನಾನು 1.5 ವರ್ಷದಿಂದ ನಗರಸಭೆ ಸದಸ್ಯನಾಗಿ 1.5 ವರ್ಷ ಆಗಿದೆ. ಇವತ್ತರೆಗೂ ಒಂದೇ ವಾಹನ ಇಟ್ಕೊಂಡು ಆ ಗುತ್ತಿಗೆದಾರನ್ನು ಬೆಳೆಸೋಕ್ಕೋಸ್ಕರ ನಮ್ಮ ಅಧಿಕಾರಿಗಳು ಸಪೋರ್ಟ್ ಮಾಡಿ ಒಂದೇ ಗಾಡಿಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರನೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದನ್ನು ಇವತ್ತು ನಾವು ಕಂಪ್ಲೇಂಟ್ ಮಾಡಿದ್ರೆ 1 ವಾರ 15 ದಿವಸ ಆಗುತ್ತೆ ಅವ್ನು 101 ಸಬೂಬು ಹೇಳ್ಕೊಂಡು ಅವರು ಬಂದು ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಅವ್ರ ಹತ್ರ ಬರೆದಿರೋದಿಲ್ಲ. ಹೋಗಲಿ, ನಾವು ಬಂದಿದ್ದೀವಿ ವಾರ್ಡ್ಗೆ ಅಂತ ನಗರಸಭೆ ಸದಸ್ಯರಿಗೆ ಯಾರು ಒಂದು ಸೈನ್ ಹಾಕ್ಸ್ಕೊಂಡ್ರೆ ಏನೂ ಆಗಲಿ. ಅವ್ರ ಹತ್ರ ಅವ್ರದೇ ಕಾಟ, ಅವ್ರದೇ ಇಷ್ಟ, ಅವ್ರದೇ ಬಂದ. ನಾವು ಹೇಳಿದಾಗ ಇವ್ರು ಹೇಳಿದಾಗ ನಾನು ಇವತ್ತು
ಪ್ರತಿಯೊಂದು ಲೈಟ್ಗೂ ನಗರಸಭಾ ಸದ್ರು ಅದೇ ಕೆಲಸ ಇಲ್ಲ, ಒಂದು ಲೈಟ್ಗೂ ಚರಂಡಿಗೂ ನಾವು ಮತ್ತೆ ಪ್ರತಿಯೊಂದು ಕೆಟ್ಟೋದಾಗ ನಮ್ಮ ಮನಸ್ಸಿಗೆ ಹೋಗಿ ಹೋಗಿ ನಮ್ಮದು ಅದೇ ಕೆಲಸವಾಗಿ ಮಾರ್ಪಾಡಾಗ್ಬಿಟ್ಟಿದೆ. ನಮ್ದು 24 ಗಂಟೆ ಕೂಡ ನಮ್ಮ ಪರಿಸ್ಥಿತಿನ ಯಾರು ಕೇಳೋರಿಂತಿರಾಗಿದ್ದೀರಾ? ದಯವಿಟ್ಟು ಇದಕ್ಕೆ ಇದರ ಬಗ್ಗೆ ಉನ್ನತ ಅಧಿಕಾರಿಗಳು ಗಮನ ಹರಿಸಿ ದಯವಿಟ್ಟು ಇದು ಈ ದುರಸ್ತಿಯನ್ನು ಬೇಗ ಪರಿಹಾರ ಮಾಡ್ತಾರೆ ಅಂತ ನಾನು ನಂಬಿಕೆ ಇಟ್ಟು ಅವರಲ್ಲಿ ವಿಶ್ವಾಸ ಇಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಆದರೆ ನಾನು ಖಂಡಿತವಾಗಿ ನಗರಸಭೆಯನ್ನು ಧರಣಿ ಮಾಡೋಕ್ಕೂ ಕೂಡ ಸಿದ್ಧವಾಗಿದ್ದೀನಿ. ನಾನು ಇದಕ್ಕೆ ತಾಳಕ್ಕಾಗ್ತಾ ಇಲ್ಲ. ನನಗೆ ಪ್ರತಿದಿನ ನನಗೊಂದು ಕಂಪ್ಲೇಂಟ್ ಹೇಳ್ತಾರೆ ಪಾಪ ನಮ್ಮ ಜನ. ಆದರೂ ಜನಗಳು ನಾನು ಕೆಲಸ ಮಾಡಿ ನನ್ನ ಮೇಲೆ ನನಗೆ ಅಸಹಾಯ ಅಂತ ಪರಿಸ್ಥಿತಿ ಬಂದಿದೆ. ನಾವು ಕೆಲಸ ಮಾಡಿನೂ ಯಾಕೆ ಜನರ ಹತ್ರ ನಾವು ಬಯಸ್ಕೊಬೇಕು ಅನ್ನೋಂಥ ಪರಿಸ್ಥಿತಿ ನಿಕ್ಕಿದ್ದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ದುಡ್ಡಂತೂ ತೊಗೊತಾ ಇದ್ದಾರೆ, ತಿಂಗಳು ದುಡ್ಡು ತೊಗೊತಾ ಇದ್ದಾರೆ, 1.5 ಲಕ್ಷ 2 ಲಕ್ಷ ಬಿಲ್ ಮಾಡ್ತಾ ಇದ್ದಾರೆ. ಅದು ಯಾರು ದುಡ್ಡು ತೊಗೊಳೋದಕ್ಕೆ ಯಾರು ನಿಂಚೇ ಇಲ್ಲ. ಬಿಲ್ ಯಾವುದು 1 ತಿಂಗಳು ಕರೋನಾ ಅಂತ ಸಮಯದಲ್ಲಿ ಕೂಡ 1.5 ತಿಂಗಳು ಮತ್ತೆ ಕರೋನಾದಲ್ಲಿ ಎಲ್ಲ ಲಾಕ್ಡೌನ್ ಆಗಿದೆ, ಬಿಲ್ ಮಾತ್ರ ಮಾಡ್ಕೊಂಡಿರ್ತಾರೆ. ಯಾರು ಒಂದು ಲೈಟನ್ನು ಕೂಡ ದುರಸ್ತಿ ಮಾಡಿರಲ್ಲ ಕರೋನಾ ಟೈಮಲ್ಲಿ, ಅಂಥ ಟೈಮಲ್ಲಿ ಕೂಡ ಬಿಲ್ ಮಾಡಿದ್ದಾರೆ. ಅದು ಅಧ್ಯಕ್ಷ ಸರ್ ಪ್ರತಿಯೊಂದು ಲೈಟ್ಗೂ ನಾನು ಅಧ್ಯಕ್ಷರ ಹತ್ರ ಹೋಗಿ ನಾನು ಸರ್ ಒಂದು ಲೈಟ್ ಹೋಗಿದೆ ನಮ್ಮ ಮತ್ತೆ ಕಮಿಷನರ್ ಕಮಿಷನರ್ ಉನ್ನತ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಬಂದು ನಾವು ಬರೀ ಪ್ರತಿಯೊಂದು ನನ್ನ ವಾಡ ಲೈಟ್ ಹೋಗಿದೆ ಅಂತ ಕೇಳ್ಕೊಂಡು ಪರಿಸ್ಥಿತಿ ಚೆನ್ನಾಗಿರಲ್ಲ. ಅದು ಒಂದು ಸತಿ ಹೇಳ್ಬೋದು, 2 ಸತಿ ಹೇಳ್ಬೋದು. ಪ್ರತಿ ಸಾರ ಅವ್ರ ಹತ್ರ ಹೋಗ್ತಾ ಇದ್ರೆ ಸಣ್ಣ ಸಣ್ಣ ಲೈಟ್ ಕೂಡ ನಮ್ಮ ಅಸ್ತಿತ್ವನೇ ಕಳ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದು ತಲುಪುತ್ತೀವಿ ಅಂತ. ಉತ್ತರ ಏನಿದೆ ಸರ್? ಉತ್ತರ ಏನಿಲ್ಲ. ಅವ್ರು ಏನು ಮಾಡ್ತಾರೆ ಅವ್ರು ಅದಕ್ಕೆ ಸರ್ ಬರ್ತಾರೆ ಕಳಿಸ್. ನಾನು ಪ್ರತಿಯೊಂದು ಲೈಟ್ ಕೂಡ ನಾನು ಪ್ರತಿಯೊಂದು ಸಲ ಹೋಗ್ಲೇಬೇಕು, ಅವ್ರ ಹತ್ರ ಕೇಳಬೇಕು, ಅವ್ರಿಗೆ ಹೇಳ್ಬೇಕು, ಕಮಿಷನರ್ಗೆ ಹೇಳ್ಬೇಕು. ಅವ್ರ ಹತ್ರ ಹೇಳಿದಾಗ ಮಾತ್ರ ಅವ್ರು ಹೇಳ್ತೀನಪ್ಪ ನಡಿಯಪ್ಪ ಅಂತಾರೆ, ಕಳಿಸ್ತಾರೆ, ಮರ್ಸೋದಿನ. ಪ್ರತಿ ಸಲ ಇದೆ ರಿಪೀಟ್ ಆಗ್ತಾ ಇರುತ್ತಲ್ಲ. ನಾವು ಯಾವಾಗ ದಿನಾನು ಮಾಡ್ತಾ ಇರಬೇಕಲ್ಲ ಇದು. ಏನು ಒಂದೇ ಒಂದು ಸತಿ ರೆಡಿ ಮಾಡಿಬಿಟ್ರೆ ಅದೇನು ಪರಮ ಶಾಶ್ವತ ಇಲ್ವಲ್ಲ. ಪ್ರತಿದಿನ ಆಗ್ತಾನೆ. ಯಾವಾಗ ಒಂದು ವಾರಕ್ಕೆ 15 ದಿವಸ ಅವ್ರು ಏನು ರೆಡಿ ಮಾಡ್ತಾರೋ ಅವ್ನು ಯಾರು ನೋಡೋರಿಲ್ಲ, ಅದನ್ನ ಯಾರು ಕೇಳೋರು ಕೂಡ ಇಲ್ಲ. ಅವ್ರು ಮಾಡ್ತಾನೆ ಇದ್ದಾರೆ, ಅವ್ರು ಮಾಡಿದ್ದನ್ನು ನೋಡ್ತಾ ಇರಬೇಕು, ಅದನ್ನು ಕಣ್ಣ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಪರಿಸ್ಥಿತಿ ತಂದಿಕ್ಕಿದ್ದಾರೆ. ಯಾಕೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ನಮ್ಮ ಪ್ರಮುಖ ಬಡಿ ಇಲ್ಲ, ನಮ್ಮ 15 ವಾರ್ಡ್ಗಳಿಗೆ ನಮ್ಗೆ ಏನು ಕಾರ್ಯಾದೇಶಗಳು ಕೊಟ್ಟಿದ್ದಾರೆ ಮತ್ತೆ ಮುಂದೆ ಇಕ್ಕಿದ್ದೀನಿ ಕಾರ್ಯದೇಶಗಳು. 15 ವಾರ್ಡ್ಗೆ ಒಂದೊಂದು ವಾಹನ ಇಟ್ಕೊಂಡು ರೆಡಿ ಮಾಡಬೇಕು ಅಂತ ಪರಿಸ್ಥಿತಿ. ನಮ್ಮಲ್ಲಿ ಟೆಂಡರ್ ಕೂಡ ಕರೆದಿದ್ದಾರೆ, ಅದೇ ಥರ ಇದೆ. ನಾನು ಇವತ್ತಿಗೂ ನಾನು 1.5 ವರ್ಷ ಆಗಿದೆ ಸದಸ್ಯನಾಗಿ, ಇವತ್ತರೆಗೂ ನಾನು ಅದನ್ನು ಒಂದು 15 ಗಾಡಿ ನೋಡೇ ಇಲ್ಲ ನಮ್ಮ ನಗರಸಭೆ ಆವರಣದಲ್ಲಾಗಲಿ ನಮ್ಮ ನಗರಸಭೆಯಲ್ಲಾಗಲಿ. ಅಂಥ ಪರಿಸ್ಥಿತಿ ಬಂದು ಒಂದು ವಾರ್ಡಿಕ್ಕದ 15 ವಾರ್ಡ್ಗೆ ಒಂದು ಗಾಡಿ ಇಕ್ಕಿದಾಗ ಈ ಥರ ಪ್ರಾಬ್ಲಮ್ ಬರೋದೇ ಇಲ್ಲ. ಆ ಪ್ರಾಬ್ಲಮ್ ಬಂದಿಲ್ಲ ಅಂತ ಪಕ್ಷದಲ್ಲಿ ನಾನು ಖಂಡಿತ ಇದ್ರ ಬಗ್ಗೆ ನಾನು ಇದು ಮೇಲಾಧಿಕಾರಿಗಳಿಗಾಗಲಿ ಯಾರಿಗೇ ಆಗಲಿ ನಾನು ಹೋರಾಡೋಕ್ಕೂ ಸಿದ್ಧ. ಸಚಿವರಿಗೂ ಕೂಡ ನಾನು ಇದ್ರ ಬಗ್ಗೆ ವಿಶೇಷವಾಗಿ ನಾನೇ ಭೇಟಿಯಾಗಿ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನನಗೆ ಯಾರ್ಯಾರು ಪಕ್ಷಾತೀತವಾಗಿ ನನಗೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ. ನಮ್ಮ ಸಮಸ್ಯೆ ನಮ್ಮ ಜನರಿಗೆ ಯಾವುದೇ ಥರ ತೊಂದರೆ ಆಗಬೇಕು ಒಂದೇ ಸಮಸ್ಯೆ ಆಗಲಿ. ಬೀದಿ ನಾಯಿಗಳ ಕಾಟದಿಂದ ಬೀದಿ ದೀಪಗಳು ದುರಸ್ತಿ ಆದಾಗ ತುಂಬ ಅವಸ್ಥೆ ಆಗ್ತಾ ಇದೆ. ನಮ್ಮಲ್ಲಿ ಮಕ್ಕಳು ಹೆಣ್ಮಕ್ಳು ಓಡಾಡೋ ಬೀದಿ ದೀಪಗಳು ಭಾರಿ ದಿಗಿಲು ಬೀಳ್ತಾ ಇದ್ದಾರೆ. ಇದೊಂದು ಪ್ರಾಬ್ಲಮ್. ದೀಪಗಳಾದ್ರೂ ಇದ್ದಾಗ ಅವ್ರು ಏನಪ್ಪ ಅವ್ರನ್ನ ರಕ್ಷಣೆ ಆದರೂ ಆಗದಂಗೆ ಆಗುತ್ತೆ. ಒಂದು ದೀಪ ಇದ್ದರೆ ಅವ್ರಿಗೊಂದು ಧೈರ್ಯ ಇರುತ್ತೆ ಬೆಳಕಾಗಿದ್ರೆ ಓಡಾಡೋಕ್ಕೆ. ಕತ್ಲಲ್ಲಿ ಓಡಾಡೋಂಥದ್ದು ಎಷ್ಟೊಂದು ಸಮಾಜ ಅಲ್ಲ ಅಂತ ನಮಗೂ ಕೂಡ ಅನಿಸುತ್ತೆ. ನಾವೇ ಓಡಾಡ್ತಾ ಇದ್ದಾಗ ನಮಗೆ ಒಂಥರ ಭಯಭೀತಿ ಆಗುತ್ತೆ ನಾಯಿಗಳ ಮುಂದೆಗಡೆ.